ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ ಓಹೋ ಏನಿದು ಹಾಡು ಹೇಳ್ತಾ ಇದ್ದೀನಿ ಅಂತ ಗಾಬರಿ ಆಗ್ಬೇಡಿ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ ಸೋತೆ ನಾನಾಗ. ಈ ಹಾಡು ಯಾರಿಗೆ ಗೊತ್ತಿಲ್ಲ? ಕಸ್ತೂರಿ ನಿವಾಸ ಚಿತ್ರದಲ್ಲಿ. ಕಾರಣ ಯಾಕೆಂದರೆ ಈ ಸುಂದರವಾದ ಲೊಕೇಶನ್ ಆ ಹಾಡನ್ನು ನನಗೆ ನೆನಪಿಸ್ತದೆ. ನೋಡಿ ಎಷ್ಟು ನಯನ ಮನೋಹರವಾದ ಬೃಂದಾವನ ಗಾರ್ಡನ್, ಬೆಂಗಳೂರಿನಲ್ಲಿ ಕಾಣುವ ಅದ್ಭುತವಾದ ಕನ್ನಂಬಾಡಿಯ ಗೋಡೆ ಅಣೆಕಟ್ಟಿನ ಗೋಡೆ. ಸ್ಕೂಲ್ ದಿನಗಳಲ್ಲಿ ನಾವೆಲ್ಲ ಇಲ್ಲಿ ಬರ್ತಾ ಇದ್ವಿ. ಆ ದಿನಗಳಲ್ಲಿ ನೆನಪಾಗ್ತಾ ಇದೆ. ಪೂಜ್ಯರಾದ ಗೌರವಾನ್ವಿತರಾದ ನಾಲ್ನುಡಿಯವರು ಈ ಡ್ಯಾಮನ್ನು ಕಟ್ಟಿದರು. ಇದ್ರ ಹಿಂದೆ ಅವರ ಶ್ರಮ ಶ್ರದ್ಧೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಕೌಶಲ್ಯ, ಅನೇಕ ಇಂಜಿನಿಯರ್ಗಳ ಶ್ರಮ, ಕಾರ್ಮಿಕರ ಶ್ರಮ ಸೇರಿ ಈ ಒಂದು ಡ್ಯಾಮ್ ನಿರ್ಮಾಣವಾಗಿದೆ. ಈ ಡ್ಯಾಮ್ ಕುಡಿಯುವ ನೀರನ್ನು ಕೃಷಿಕರಿಗೆ ನೀರನ್ನು ಕೊಡ್ತಾ ಶತಶತಮಾನಗಳಿಂದ ಜೀವದಾಯಿನಿಯಾಗಿ ನಮ್ಮ ಬದುಕನ್ನು ಕಾಪಾಡ್ತಿದೆ. ಆ ಪುಣ್ಯಾತ್ಮರಿಗೆ ಒಂದು ದೊಡ್ಡ ನಮಸ್ಕಾರ. ಒಬ್ಬ ಮನುಷ್ಯ ತನ್ನ ಜೀವಿತಾವಧಿಯಲ್ಲಿ ಮಾಡಬಹುದಾದ ಅತಿ ದೊಡ್ಡ ಕೆಲಸ, ಅತಿ ದೊಡ್ಡ ಕೊಡುಗೆ ಸಮಾಜಕ್ಕೆ ಅಂದರೆ ಇಂಥ ಅಣೆಕಟ್ಟುಗಳು. ಕೊರೋನಾ ಬಂದಿದೆ, ನೀವೆಲ್ಲ ಬರಬೇಕು. ಕೊರೋನಾ ದಾಳಿಯಿಂದ ಡಿಪ್ರೆಷನ್ಗೊಳಗಾಗಿದೆ. ಇಂಥ ಕಡೆ ಬರಬೇಕು, ಬರುವಾಗ ಜಾಗೃತರಾಗಿರಬೇಕು, ಮಾಸ್ಕ್ ಧರಿಸ್ಬೇಕು. ಹಾಂ, ನಾನು ಮಾಸ್ಕ್ ಹಾಕ್ಕೊಂಡಿರ್ತೀನಿ ಯಾವಾಗಲೂ. ನಿಮ್ಮ ಜೊತೆ ಮಾತಾಡಬೇಕು ಅನ್ನೋಕ್ಕೋಸ್ಕರ ಮಾಸ್ಕ್ ತೆಗೆದಿನಿ ಅಷ್ಟೇ. ಬನ್ನಿ, ನೋಡಿ, ಆನಂದಿಸಿ. ಪ್ರಪಂಚದಲ್ಲಿ ಎಷ್ಟೋ ಡ್ಯಾಮ್ಗಳನ್ನು ನಾನು ನೋಡಿದ್ದೇನೆ. ಹೈ ಡ್ಯಾಮ್, ಈಜಿ ಭುಜ್ ಅಲ್ಲೆಲ್ಲ ಸುತ್ತಾಡಿದ್ದೇನೆ. ಆದರೆ ಈ ಡ್ಯಾಮ್ ಇದೆಯಲ್ಲ, ನಮ್ಮ ಹೃದಯಸ್ಥವಾದದ್ದು, ನಮ್ಮ ಹೃದಯಕ್ಕೆ ತುಂಬ ಹತ್ತಿರವಾದದ್ದು, ಹೆಮ್ಮೆಯ ಕೃಷ್ಣರಾಜ ಸಾಗರ. ನೀವೆಲ್ಲ ಇಲ್ಲಿ ಬಂದು ನೋಡ್ತೀರಿ ತಾನೇ.